ಶ್ರೀ ಸಾಯಿರಾಮ್ ಎಲ್ಲರಿಗೂ ಶ್ರೀ ಸತ್ಯಸಾಯಿ ಲೋಕ ಸೇವಾ ಗುರುಕುಲಂಗೆ ಸ್ವಾಗತಿಸುತ್ತ ಇಂದು ನಾವು ಹತ್ತನೇ ತರಗತಿಯ ರಾಜ್ಯ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಗಣಿತದ ಎರಡನೇ ಭಾಗದಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆ ಬಗ್ಗೆ ನಾವು ಅಧ್ಯಯನ ಮಾಡೋಣ ಈ ತ್ರಿಕೋನ ಮಿತಿಯನ್ನು ಏತಕ್ಕಾಗಿ ಕಂಡುಹಿಡಿದ್ರು ಅಂತಂದ್ರೆ ಅನೇಕ ಸಲ ನಮಗೊಂದು ಯೋಚನೆ ಬಂದಿರುತ್ತೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನು ಮತ್ತು ಕಟ್ಟಡಗಳನ್ನು ನೋಡಿದಾಗ ಅವಳ ಎತ್ತರ ಎಷ್ಟಿರ್ಬೋದು ಅಂತಕ್ಕಂಥದ್ದೊಂದು ಯೋಚನೆ ನಮಗೆ ಬಂದಿರುತ್ತೆ ಸೊ ಇಂಥ ಒಂದು ಯೋಚನೆಗಳಿಗೆ ನಾವೇನಪ್ಪ ಅಂತಂದರೆ ಈ ತ್ರಿಕೋನ ಮಿತಿಯನ್ನು ಉಪಯೋಗಿಸಿಕೊಂಡು ಆ ಒಂದು ದೊಡ್ಡ ದೊಡ್ಡ ಕಟ್ಟಡಗಳ ಮತ್ತು ಬೆಟ್ಟ ಗುಡ್ಡಗಳ ದೂರ ಮತ್ತು ಎತ್ತರಗಳನ್ನು ನಾವು ಸರಳವಾಗಿ ಕಂಡಿಡಿಬೋದು ಅದು ಯಾವ ರೀತಿ ಕಂಡಿಡಬೋದು ಅಂತಕ್ಕಂಥದ್ದನ್ನು ಈ ಒಂದು ಅಧ್ಯಯನದಲ್ಲಿ ನಾವು ಕಲಿತೀವಿ ಈಗ ಅದಕ್ಕಿಂತ ಮುಂಚಿತವಾಗಿ ಈ ತ್ರಿಕೋನ ಮಿತಿಯ ಅಂತಂದರೆ ಏನು ಒಂದು ಯಾವ ಆಕೃತಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗ ನೋಡೋಣ ತ್ರಿಕೋನಮಿತಿಯು ಗಣಿತದ ಒಂದು ಶಾಖೆಯಾಗಿದ್ದು ಕೆಲವು ಗಣಿತದ ತಂತ್ರಗಳನ್ನು ಬಳಸಿ ನಾವು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ದೂರ ಮತ್ತು ಹೆತ್ತರವನ್ನು ನಾವು ಕಂಡುಹಿಡಿಯಬಹುದು ಈಗಾಗಲೇ ಹೇಳಿದೆ ನಾನು ಯಾವುದೇ ಒಂದು ದೊಡ್ಡ ದೊಡ್ಡ ಕಟ್ಟಡ ಆಗಲಿ ಬೆಟ್ಟ ಗುಡ್ಡಗಳಾಗಲಿ ಅವುಗಳ ದೂರ ಮತ್ತು ಎತ್ತರಗಳನ್ನು ನಾವು ಈ ತ್ರಿಕೋನ ಮಿತಿಯನ್ನು ಉಪಯೋಗಿಸಿಕೊಂಡು ನಾವು ಕಂಡುಹಿಡಿಯಬಹುದು ಸೊ ಆಂಗ್ಲ ಭಾಷೆಯಲ್ಲಿ ತ್ರಿಕೋನ ಮಿತಿಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ ಸೊ ಟ್ರಿಗ್ನೊಮೆಟ್ರಿ ಅಂತಕ್ಕಂಥ ಪದವು ಗ್ರೀಕ್ ಪದಗಳಾದ ಟ್ರೈ ಅಂತಂದ್ರೆ ಮೂರು ಗಾನ್ ಅಂತಂದ್ರೆ ಬಾವುಗಳು ಮತ್ತು ಮೆಟ್ಟನ್ ಅಂತಂದ್ರೆ ಅಳತೆ ಎಂಬ ಪದಗಳಿಂದ ಇದು ಉಂಟಾಗಿದೆ ಸೊ ವಾಸ್ತವವಾಗಿ ತ್ರಿಕೋನ ಮಿತಿ ಅಂತಂದ್ರೆ ತ್ರಿಭುಜದ ಬಾವುಗಳು ಮತ್ತು ಕೋನಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ಅಭ್ಯಸಿಸುವುದನ್ನು ನಾವು ತ್ರಿಕೋನ ಮಿತಿ ಅಂತ ಕರಿತೀವಿ ಸೊ ತ್ರಿಭುಜ ಅಂತಂದ್ರೆ ಯಾವ ತ್ರಿಭುಜದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಇಲ್ಲಿ ಅಂತಂದ್ರೆ ನಾವು ಮುಖ್ಯವಾಗಿ ನಾವು ಇಲ್ಲಿ ಲಂಬಕೋನ ತ್ರಿಭುಜದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಸೊ ಯಾವುದೇ ಇಲ್ಲಿ ಉಳಿದಿರ್ತಕ್ಕಂಥ ತ್ರಿಭುಜ ನಮಗೆ ಇಲ್ಲಿ ಗಣನೆಗೆ ಬರುವುದಿಲ್ಲ ಸೊ ಲಂಬಕೋನ ತ್ರಿಭುಜ ಅಂತಂದ್ರೆ ಏನು ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಕೋನವು ತೊಂಬತ್ತು ಡಿಗ್ರಿಗೆ ಸಮ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ ಲಂಬಕೋನ ತ್ರಿಭುಜ ಅಂತ ಕರಿತೀವಿ ಸೊ ಆ ಲ ಒಂದು ಲಂಬಕೋನದಲ್ಲಿ ನಾವು ಬಾಹುಗಳ ಮತ್ತು ಕೋನಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ನಾವಿಲ್ಲಿ ತ್ರಿಕೋನ ಮಿತಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಇಲ್ಲಿ ತ್ರಿಕೋನ ಮಿತಿಯಲ್ಲಿ ನಾವು ಮುಖ್ಯವಾಗಿ ಆರು ಅನುಪಾತಗಳನ್ನು ನೋಡುತ್ತೀವಿ ಆ ಆರು ಅನುಪಾತಗಳು ಯಾವ್ಯಾವು ಅಂತಂದ್ರೆ ಒಂದನೇದು ಸೈನ್ ಎರಡನೈದು ಕೊಸೈನ್ ಮೂರ್ನದು ಟ್ಯಾನ್ಜೆಂಟ್ ನಾಲ್ಕನೈದು ಕೋಸಿಕೆಂಟ್ ಐದನೈದು ಸಿಕೆಂಟ್ ಆರ್ನೈದ್ ಯಾವ್ದಪ್ಪ ಅಂತಂದ್ರೆ ಕೋಟ್ಯಾಂಜೆಂಟ್ ಸೊ ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ತ್ರಿಕೋನ ಮಿತಿಯ ಅನುಪಾತಗಳು ಅಂತ ಕರಿತೀವಿ ಸೊ ಮುಖ್ಯವಾಗಿ ತ್ರಿಕೋನ ಮಿತಿಯಲ್ಲಿ ನಾವು ಆರು ಅನುಪಾತಗಳನ್ನು ನೋಡ್ತೀವಿ ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಎ ಎಂದು ಪರಿಗಣಿಸಿದಾಗ ಒಂದು ತ್ರಿಭುಜ ಇದೆ ಎ ಬಿ ಸಿ ಅಂತಕ್ಕಂಥದ್ದು ಎ ಇದು ಬಿ ಇದು ಸಿ ಇದು ತೊಂಬತ್ತು ಡಿಗ್ರಿ ಸೊ ಇಂದು ತ್ರಿಭುಜದಲ್ಲಿ ನಾವು ಕೋನ ಎ ಎಂದು ಪರಿಗಣನೆಗೆ ತೆಗೆದುಕೊಂಡಾಗ ಸೈನ್ ಅನ್ನು ಏನಂತ ಬರ್ತೀವಿ ಅವಾಗ ಸೈನ್ ಎ ಅಂತ ಬರ್ತೀವಿ ಎ ಅಂತಂದ್ರೆ ಕೋನ ತ್ರಿಭುಜದಲ್ಲಿ ಕೋನ ಎ ಅಂತ ಅರ್ಥ ಸೊ ನಾವಿಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕೋನ ಎ ಅನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಸೊ ಕೊಸೈನ್ ಅನ್ನು ಏನ್ ಬರ್ತೀವಿ ನಾವು ಕಾಸ್ ಎ ಅಂತ ಬರ್ತೀವಿ ಅದೇ ರೀತಿ ಟ್ಯಾನ್ಸೆಂಟ್ ಯಾವ ರೀತಿ ಬರ್ತೀವಪ್ಪ ಅಂತಂದ್ರೆ ಟ್ಯಾನ್ ಎ ಅಂತ ಬರ್ತೀವಿ ನಾವು ಅದೇ ರೀತಿ ಕೋಸಿಕೆಂಟ್ ಯಾವ ರೀತಿಯಾಗಿ ಬರ್ತೇವಪ್ಪ ಅಂದ್ರೆ ಸೀಕೆಂಟ್ ಎ ಅಂತ ಅದೇ ರೀತಿ ಸಿಕೆಂಟ್ ಎ ಆರ್ ನೈದು ಕಾಟ್ ಎ ಅಂತ ಬರ್ತೀವಿ ಯಾವಾಗ ತ್ರಿಭುಜದಲ್ಲಿ ಯಾವುದೇ ಒಂದು ಕೋನವನ್ನು ನಾವು ಪರಿಗಣಿಸಿದಾಗ ಆ ಕೋನದ ಒಂದು ಚಿಹ್ನೆ ಏನಿರುತ್ತೋ ಅದನ್ನು ನಾವಲ್ಲಿ ಬರಿಬೇಕಾಗುತ್ತೆ ಸೊ ಈ ಆರು ಏನಪ್ಪಾ ಅಂತಂದ್ರೆ ತ್ರಿಕೋನ ಮಿತಿಯ ಅನುಪಾತಗಳು ಅಂತ ನಾವು ಕರಿತೀವಿ ಸೊ ಈಗ ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್ ಅಂತ ಇದೆ ಇಲ್ಲಿ ಕ್ಯೂ ನಲ್ಲಿ ತೊಂಬತ್ತು ಡಿಗ್ರಿ ಸೊ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕೋನ ಆರ್ ಅನ್ನು ಪರಿಗಣಿಸಿದಾಗ ಸೊ ಕೋನ ಆರ್ ಅಂತಂದ್ರೆ ಇದು ಕೋನ ಆರ್ ಅನ್ನು ಪರಿಗಣಿಸಿದಾಗ ಅವ ಕೋನ ಆರ್ ಗೆ ಅಭಿಮುಖವಾಗಿರ್ತಕ್ಕಂಥ ಬಾವು ಪಿ ಕ್ಯೂಗೆ ಗೆ ಅಭಿಮುಖ ಬಾವು ಅಂತ ಕರಿತೀವಿ ಕ್ಯೂ ಆರ್ ಗೆ ನಾವು ಪಾರ್ಶ್ವ ಭಾವ್ ಅಂತ ಕರಿತೀವಿ ಪಿ ಆರ್ ಗೆ ನಾವು ವಿಕರಣ ಅಂತ ಕರಿತೀವಿ ಲಂಬಕೋನ ತ್ರಿಭುಜದಲ್ಲಿ ವಿಕರಣ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗುವುದಿಲ್ಲ ಸೊ ಬದಲಾವಣೆ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಅಭಿಮುಖ ಬಾಹು ಮತ್ತು ಬಾಹು ಅದು ಅದು ಎದ್ರ ಮೇಲೆ ಅವಲಂಬನೆ ಆಗಿರ್ತದಪ್ಪ ಅಂತಂದ್ರೆ ನಾವು ಯಾವ ಕೋನವನ್ನು ಪರಿಗಣನೆಗೆ ತೆಗೆದುಕೊಂಡಿವಿ ಅಂತಕ್ಕಂಥದ ಮೇಲೆ ಇದು ಅವಲಂಬನೆ ಆಗಿರ್ತದ ಸೊ ಇಲ್ಲಿ ನಾವು ಕೋನ ಆರ್ ಅನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಪಿ ಕ್ಯೂ ಅಭಿಮುಖ ಬಾವು ಕ್ಯೂ ಆರ್ ಬಾಹು ಅಕಸ್ಮಾತ್ ನಾವು ಕೋನ ಪಿ ಅನ್ನು ಪರಿಗಣನೆಗೆ ತೆಗೆದುಕೊಂಡಿವಿ ಈಗ ಕೋನ ಆರ್ ಅನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ತಿಳ್ಕೋರಿಗ ನಾವು ಸೊ ಕೋನ ಪಿ ಅನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಕ್ಯೂ ಆರ್ ಏನಾಗುತ್ತೆ ಅಭಿಮುಖ ಬಾಹು ಕ್ಯೂ ಆರ್ ಅಭಿಮುಖ ಬಾಹು ಆಗುತ್ತೆ ಅವಾಗ ಪಾರ್ಶ್ವಭಾವ ಯಾವ್ದಾಗುತ್ತೆಪ್ಪ ಅಂತಂದ್ರೆ ಪಿ ಕ್ಯೂ ಪಾರ್ಶ್ವಭಾವು ಆಗುತ್ತೆ ಸೊ ಇಲ್ಲಿ ಪಾರ್ಶ್ವಭಾವು ಮತ್ತು ಅಭಿಮುಖ ಬಾವು ಈ ಉಳಿದಿರ್ತಕ್ಕಂಥ ಲಂಬಕೋನ ಲಂಬ ಕೋನವನ್ನು ಬಿಟ್ಟು ಉಳಿದಿರತಕ್ಕಂಥ ಎರಡು ಕೋನಗಳ ಮೇಲೆ ಅದು ಅವಲಂಬನೆ ಆಗಿರುತ್ತೆ ಈ ವಿಕರಣ ಮಾತ್ರ ಬದಲಾವಣೆ ಆಗುವುದಿಲ್ಲ ಸೊ ಇದು ಒಂದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸೊ ಇದು ಅರ್ಥ ಆಯ್ತಪ್ಪ ಅಂತಂದ್ರೆ ನಿಮಗೆ ತ್ರಿಕೋನ ಮಿತಿ ಅಂತಕ್ಕಂಥದ್ದು ತುಂಬಾ ತುಂಬಾ ಒಂದು ಸರಳವಾಗಿ ಅರ್ಥ ಆಗುತ್ತೆ ಸೊ ಈಗ ಮುಂದೆ ತ್ರಿಕು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ನಾವು ಕೋನ ಏನ್ ಮಾಡಿದಿವಾ ಅಂತಂದ್ರೆ ಕೋನ ಆರ್ ಅನ್ನು ಪರಿಗಣನೆ ತೆಗೆದುಕೊಂಡಿವಿ ಇಲ್ಲಿ ಕೋನ ಆರ್ ಅನ್ನು ಪರಿಗಣನೆ ತೆಗೆದುಕೊಂಡಿವಪ್ಪ ಅಂತಂದ್ರೆ ಅಭಿಮುಖ ಬಾಹು ಪಿ ಕ್ಯೂ ಕ್ಯೂ ಆರ್ ಪಾರ್ಶ್ವ ಬಾಹು ಈಗ ಪಿ ಆರ್ ಅಂತಕ್ಕಂಥದ್ದೇನು ವಿಕರಣ ಈಗ ಅನುಪಾತಗಳನ್ನು ನೋಡೋಣ ನಾವು ತ್ರಿಭುಜ ಪಿ ಕ್ಯೂ ಆರ್ ಅಭಿಮುಖ ಬಾಹು ಪಿ ಕ್ಯೂ ಬಾಹು ಕ್ಯೂ ಆರ್ ವಿಕರಣ ಪಿ ಆರ್ ಈಗ ಒಂದನೇ ಅನುಪಾತ ಯಾವುದು ಸೈನ್ ನಾವು ಕೋನ ಯಾವುದನ್ನು ಪರಿಗಣನೆ ತೆಗೆದುಕೊಂಡಿವಿ ಕೋನ ಹಾರನ್ನು ಪರಿಗಣನೆಗೆ ತೆಗೆದುಕೊಂಡಿವಿ ಸೊ ಸೈನ್ ಆರ್ ನ ಅನುಪಾತ ಏನಿರ್ತದಪ್ಪ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರಣ ಅವ್ರ ಅನುಪಾತ ಸೊ ಅಲ್ಲಿ ನಾವು ಕೋನ ಆರ್ ಅನ್ನು ಪರಿಗಣನೆಗೆ ತೆಗೆದುಕೊಂಡಿರೋದ್ರಿಂದ ಕೋನ ಆರ್ಗೆ ಅಭಿಮುಖ ಬಾಹು ಬಾಗಿಲೆ ವಿಕರಣ ಸೈನ್ ನ ಅನುಪಾತ ಯಾವಾಗಲೂ ಅಭಿಮುಖ ಬಾವು ಬಾಗಿಲೇ ವಿಕರಣ ಇಲ್ಲಿ ಯಾವುದು ಒಂದು ಬರೆದಿರ್ತೀವಲ್ಲ ಅದು ಎ ಬಿ ಸಿ ಯಾವುದು ಬರೆದಿರ್ತೀವಲ್ಲ ಆ ಕೋನಗೆ ಸಂಬಂಧಪಟ್ಟಂತೆ ಅಂತ ಅರ್ಥ ಸೊ ಅಲ್ಲಿ ನಾವು ಆರ್ ಕೋನ ಆರ್ ಗೆ ಸಂಬಂಧಪಟ್ಟಂತೆ ಅಂತ ಅರ್ಥ ಸೊ ಕೋನ ಆರ್ ಇಸ್ ಈಕ್ವಲ್ ಸೈನ್ ಆರ್ ಇಸ್ ಈಕ್ವಲ್ ಟು ಕೋನ ಆರ್ ಗೆ ಅಭಿಮುಖ ಬಾವು ಬಾಗಿಲೆ ವಿಕರಣ ಕೋನ ಗೆ ಅಭಿಮುಖ ಭಾವ ಯಾವುದು ಪಿ ಕ್ಯೂ ವಿಕರಣ ಯಾವುದು ಪಿ ಆರ್ ಅದರ ಅನುಪಾತ ಏನಿದೆ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಪಿ ಕ್ಯೂ ಬಾಗಿಲೆ ಪಿ ಆರ್ ಅದೇ ರೀತಿ ಎರಡನೇ ಅನುಪಾತ ಯಾವುದು ಕಾಸ್ ಆರ್ ಕಾಸ ಅನುಪಾತ ಏನಾಗಿರ್ತದ ಕೋನ ಆರ್ಗೆ ಗೆ ಪಾರ್ಶ್ವಭಾವು ಬಾಗಿಲೇ ವಿಕರಣ ಸೊ ಇಲ್ಲಿ ತ್ರಿಭುಜದಲ್ಲಿ ಪಾರ್ಶ್ವಭಾವ ಯಾವುದು ಕ್ಯೂ ಆರ್ ವಿಕರಣ ಯಾವುದು ಪಿ ಆರ್ ಸೊ ಕ್ಯೂ ಆರ್ ಬಾಗಿಲೆ ಪಿ ಆರ್ ಇದು ಅನುಪಾತ ಅದೇ ರೀತಿ ಟ್ಯಾನ್ ಆರ್ ನ ಅನುಪಾತ ಸೊ ಟ್ಯಾನ್ ಅನುಪಾತ ಏನಾಗಿರ್ತಪ್ಪ ಅಂತಂದ್ರೆ ಕೋನ ಹಾರಿಗೆ ಅಭಿಮುಖ ಬಾವು ಬಾಗಿಲೆ ಕೋನ ಹಾರಿಗೆ ಪಾರ್ಶ್ವಭಾವು ಇಲ್ಲಿ ಕೋನ ಆರ್ ಅಂತ ಯಾಕೆ ಬರ್ದಿವಪ್ಪ ಅಂತಂದ್ರೆ ನಾವು ಯಾವ ಕೋನವನ್ನು ಸೂಚನೆ ಮಾಡಿದೀವಿ ಅಂತಕ್ಕಂಥದ್ದು ಸೊ ಅಭಿಮುಖ ಬಾಹು ಬಾಗಿಲ ಪಾರ್ಶ್ವ ಬಾಹು ಅಂತ ಅರ್ಥ ಸೊ ಇಲ್ಲಿ ತ್ರಿಭುಜದಲ್ಲಿ ಅಭಿಮುಖ ಭಾವ ಯಾವುದು ಕೋನ ಆರ್ಗೆ ಅಭಿಮುಖ ಭಾವ ಯಾವುದು ಪಿ ಕ್ಯೂ ಇದು ಪಿ ಕ್ಯೂ ಸೊ ಪಾರ್ಶ್ವಭಾವು ಯಾವುದು ಕ್ಯೂ ಆರ್ ಅದರ ಅನುಪಾತ ಏನಾಯ್ತು ಈಗ ತ್ರಿಭುಜ ಪಿ ಕ್ರಿಗೆ ಸಂ ಪಿ ಕ್ಯೂ ಆರ್ ಗೆ ಸಂಬಂಧಪಟ್ಟಂತೆ ಪಿ ಕ್ಯೂ ಬಾಗಿಲೆ ಕ್ಯೂ ಆರ್ ಇದು ಸೈನ್ ನ ಅನುಪಾತ ಏನು ಅಭಿಮುಖ ಬಾಹು ಬಾಗಿಲ ವಿಕರಣ ನ ಅನುಪಾತ ಏನು ಪಾರ್ಶ್ವಬಾಹು ಬಾಗಿಲ ವಿಕರಣ ಟ್ಯಾನ್ ನ ಅನುಪಾತ ಏನು ಅಭಿಮುಖ ಬಾವು ಬಾಗಿಲೆ ಪಾರ್ಶ್ವಬಾವು ನೆಕ್ಸ್ಟ್ ಈಗ ಕೋಸಿಕೆಂಟ್ ಆರ್ ಸೊ ಕೋಸಿಕೆಂಟ್ ಆರ್ ಏನಾಗಿರ್ತದಪ್ಪ ಅಂತಂದ್ರೆ ವಿಕರಣ ಬಾಗಿಲೆ ಅಭಿಮುಖ ಬಾಹು. ಕೋನ ಆರ್ಗೆ ವಿಕರಣ ಬಾಗಿಲೆ ಕೋನ ಆರ್ಗೆ ಅಭಿಮುಖ ಬಾವು ಸೊ ಇಲ್ಲಿ ವಿಕರಣ ಯಾವುದು ತ್ರಿಭುಜದಲ್ಲಿ ಪಿ ಆರ್ ವಿಕರಣ ಕೋನ ಆರ್ ಅಭಿಮುಖ ಬಾವು ಯಾವುದು ಪಿ ಕ್ಯೂ ಇದು ವಿಕರಣ ಬಾಗಿಲೆ ಅಭಿಮುಖ ಬಾವು ಯಾವುದು ಕೋಸಿಕೆಂಟ್ ಆರ್ ಅದೇ ರೀತಿ ಸಿಕೆಂಟ್ ಆರ್ ಇದು ಏನಾಗಿರ್ತದಪ್ಪ ಅಂತಂದ್ರೆ ವಿಕರಣ ಬಾಗಿಲೆ ಪಾರ್ಶ್ವಬಾಹು ಸೊ ವಿಕರಣ ಯಾವುದಲ್ಲಿ ಪಿ ಆರ್ ಪಾರ್ಶ್ವಬಾವು ಕೋನ ಆರ್ಗೆ ಪಾರ್ಶ್ವಬಾವು ಯಾವುದು ಕ್ಯೂ ಆರ್ ಸೊ ಸಿಕೆಂಟ್ ಆರ್ ಇಸ್ ಈಕ್ವಲ್ ಟು ವಿಕರಣ ಬಾಗಿಲೆ ಪಾರ್ಶ್ವಬಾವು ಅಂತಂದ್ರೆ ಪಿ ಆರ್ ಬಾಗಿಲೆ ಕ್ಯೂ ಆರ್ ಸೊ ಕೊನೆಯದಾಗಿ ಕಾಟ್ ಆರ್ ಅಂತ ಇದೆ ಕಾಟ್ ಆರ್ ದ ಅನುಪಾತ ಏನಾಗಿರ್ತಪ್ಪ ಅಂತಂದ್ರೆ ಪಾರ್ಶ್ವಭಾವು ಬಾಗಿಲೆ ಅಭಿಮುಖ ಭಾವು ಇಲ್ಲಿ ಕೋನಾ ಆರ್ಗೆ ಅಭಿ ಪಾರ್ಶ್ವಭಾವ ಯಾವುದು ಕ್ಯೂ ಆರ್ ಸೊ ಆರ್ ಗೆ ಅಭಿಮುಖ ಭಾವ ಯಾವುದು ಪಿ ಕ್ಯೂ ಅಂತಂದ್ರೆ ಕ್ಯೂ ಆರ್ ಬಾಗಿಲೆ ಪಿ ಕ್ಯೂ ಇದ್ರದ್ದು ಅನುಪಾತ ಯಾವಾಗ ನಾವು ಕೋನ ಹಾರನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಈಗಾಗಲೇ ಹೇಳಿದ ಕೋನ ಪಿ ಅನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಆವಾಗ ಅಭಿಮುಖ ಬಾವು ಕ್ಯೂ ಆರ್ ಆಗುತ್ತೆ ಪಾರ್ಶ್ವ ಭಾವು ಪಿ ಕ್ಯೂ ಆಗುತ್ತೆ ಸೊ ವಿಕರಣ ಮಾತ್ರ ಅದು ಬದಲಾವಣೆ ಆಗುವುದಿಲ್ಲ ಸೊ ಇದನ್ನು ನಾವು ಚೆನ್ನಾಗಿ ಈಗ ಅರ್ಥ ಮಾಡ್ಕೋಬೇಕು ಸೊ ಈಗ ಮುಂದೆ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ತ್ರಿಕೋನ ಮಿತಿಯ ಅನುಪಾತಗಳ ಋತ್ಕ್ರಮಗಳು ಸೊ ಕೋನ ಥೀಟಾ ಹಾರಾಗ ಏನಂತ ಕರಿತೀವಿ ನಾವು ಥೀಟ ಅಂತ ಕರಿತೀವಿ ಇದು ಥೀಟ ಅಂತಂದ್ರೆ ಕೋನ ಅಂತ ಅರ್ಥ ಇದು ತೀಟ ಅಂತಂದ್ರೆ ಕೋನ ನಾವು ತ್ರಿಭುಜದಲ್ಲಿ ಎ ಬಿ ಸಿ ಎ ಅಂದ್ರೆ ಏನು ಕೋನ ಎ ಅಂತ ಅರ್ಥ ಕೋನ ಬಿ ಅಂತ ಅರ್ಥ ಕೋನ ಸಿ ಅಂತ ಅರ್ಥ ಈ ತೀಟ ಅಂತಕ್ಕಂಥದ್ದು ಕೂಡ ಕೋನದ ಒಂದು ಗುರುತು ಈಗ ತ್ರಿಕೋನ ಮಿತಿಯ ಅನುಪಾತಗಳ ಋತ್ಕ್ರಮಗಳು ಸೊ ನಾವು ತ್ರಿಕೋನ ಮಿತಿಯನ್ನು ಮುಖ್ಯವಾಗಿ ಎಷ್ಟು ಬಾ ಎಷ್ಟನ್ನು ಅಂತಂದ್ರೆ ಆರು ತ್ರಿಕೋನ ಮಿತಿಯ ಅನುಪಾತಗಳನ್ನು ನೋಡಿದೀವಿ ಇಲ್ಲಿ ಋತ್ಕ್ರಮಗಳು ಯಾವ್ಯಾವಪ್ಪ ಅಂತಾರೆ ಸೈನ್ ತೀಟ್ ಋತುಕ್ರಮ ಸೈನ್ ತೀಟ ಇಸ್ ಈಕ್ವಲ್ ಟು ಒನ್ ಬೈ ಕೊಸೆಕ್ತೀಟ ಅಥವಾ ಕೊಸೆಕ್ ತೀಟಾ ಇಸ್ ಈಕ್ವಲ್ ಟು ಒನ್ ಬೈ ಸೈನ್ ತೀಟಾ ಎಕ್ಸಾಂಪಲ್ ಏನು ಸೈನ್ ತೀಟ ಇಸ್ ಈಕ್ವಲ್ ಟು ಸೈನ್ ತೀಟ ಈಸ್ ಈಕ್ವಲ್ ಟು ನಾಲ್ಕು ಬೈ ಐದಿದೆ ಆ ಋತುಕ್ರಮ ಏನು ಕೊಸೆಕ್ ತೀಟ ಅಂದ್ರೆ ಕೊಸೆಕ್ ತೀಟ ಈಸ್ ಈಕ್ವಲ್ ಟು ಏನಾಗುತ್ತೆ ಋತುಕ್ರಮ ಐದು ಬೈ ನಾಲ್ಕು ಈ ತರ ಋತುಕ್ರಮ ಅಂತಂದ್ರೆ ಸೊ ಅವಳು ಇರ್ತಕ್ಕಂಥವು ಕೂಡ ಅದೇ ರೀತಿಯಾಗಿರುತ್ತೆ ಇಲ್ಲಿ ಸೊ ಕಾಸ್ತೀಟ ಇಸ್ 1 ಟು ಒನ್ ಬೈ ಸೆಕ್ತೀಟ ಸೆಕ್ತೀಟಲ್ ಟು ಒನ್ ಬೈ ಕಾಸ್ತೀ ನೆಕ್ಸ್ಟ್ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಒನ್ ಬೈ ಕಾರ್ಡ್ ತೀಟಾ ಕಾರ್ ತೀಟು ಒನ್ ಬೈ ಟ್ಯಾನ್ ತೀಟಾ ಅಂತ ಕರಿತೀವಿ ನಾವು ತ್ರಿಕೋನಮಿತಿ ಅನುಪಾತಗಳು ಸೈನ್ ನ ಋತುಕ್ರಮ ಕೊಕ್ ಕೊಸೆಕ್ನ ಋತುಕ್ರಮ ಸೆಕ್ ಟ್ಯಾನ್ ನ ಋತುಕ್ರಮ ಕಾಟ್ ಅದೇ ರೀತಿ ಕೊಸೆಕೆಂಟ್ ಋತುಕ್ರಮ ಸೈನ್ ಸೀಕೆಂಟ್ ಋತುಕ್ರಮ ಕಾಸ್ ಕಾಟ್ ನ ಋತುಕ್ರಮ ಟ್ಯಾನ್ ಅಂತ ಕರಿತೀವಿ ಸೊ ಇವುಗಳನ್ನು ನಾವು ತ್ರಿಕೋನ ಮಿತಿಯ ಋತ್ಕ್ರಮಗಳು ಅಂತ ಕರಿತೀವಿ ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ ತ್ರಿಭುಜ ಎ ಬಿ ಸಿ ಇದೆ ತ್ರಿಭುಜ ಎ ಬಿ ಸಿ ಇದು ತೊಂಬತ್ತು ಡಿಗ್ರಿ ನಾವು ಕೋನ ಎ ಅನ್ನು ಪರಿಗಣನೆಗೆ ತೊಗೊಂಡುಕೊಂಡಿವಿ ಕೋನ ಎ ಅನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಅಭಿಮುಖ ಬಾಹು ಅಭಿಮುಖ ಬಾಹು ಯಾವುದಾಗುತ್ತೆ ಬಿ ಸಿ పార్శ్వావు పార్శ్వభావు ఏ వికర్ణ వేసి ఈ కోన యావదన పరిగణ కోన ఏ అను పరిగణన తగ్గుకొండీ అంత సైన్ సైన్ ఏస్ ఈక్వల్ టు ಅಭಿಮುಖ ಬಾಹು ಬಾಗಿಲ ವಿಕರಣ ಅಂತಂದ್ರೆ ಅಭಿಮುಖ ಭಾವ ಯಾವುದು ಬಿ ಸಿ ಬೈ ಎ ಸಿ ನೆಕ್ಸ್ಟ್ ಕಾಸ್ ಎ ಕಾಸ್ ಎಸ್ ಈಕ್ವಲ್ ಟು ಪಾರ್ಶ್ವಭಾಹು ಬಾಗಿಲ ವಿಕರಣ ಪಾರ್ಶ್ವಭಾವ್ ಯಾವುದು ಎ ಬಿ ಬಾಗಿಲೆ ಎ ಸಿ ಸೊ ಇದನ್ನ ನಾನು ಯಾಕೆ ಬರ್ದಿನಪ್ಪ ಅಂತಂದ್ರೆ ಈಗ ಟ್ಯಾನ್ ಎಸ್ ಈಕ್ವಲ್ ಟು ಯಾವ ರೀತಿಯಾಗಿ ಬರಿಬಹುದು ಅಂತಂದ್ರೆ

ಎ ಬಿ ಬೈ ಬಿ ಸಿ ಎ ಬಿ ಬೈ ಬಿ ಸಿ ಸೊ ಇಲ್ಲಿ ಕೂಡ ಏನು ಮಾಡ್ತಾರೆ ಅಭಿಮುಖ ಭಾವ ಯಾವುದು ಬಿ ಸಿ ಪಾರ್ಶ್ವಭಾವ ಯಾವುದು ಎ ಬಿ ನೋಡ್ರಿ ಟ್ಯಾನ್ ಯಾವ ರೀತಿಯಾಗಿ ಬರೀದಪ್ಪ ಅಂತಂದ್ರೆ ನಾವು ಸೈನ್ ಎ ಬಾಗಿಲೆ ಕಾಸ್ ಎ ಇದು ನೋಡ್ರಿ ಸೈನ್ ಎ ಇದು ಬಾಗಿಲೆ ಕಾಸ್ ಎ ಸೊ ಇಲ್ಲಿ ಎ ಸಿ ಎ ಸಿ ಕ್ಯಾನ್ಸಲ್ ಆಗಿ ಬಿ ಸಿ ಬೈ ಎ ಬಿ ಸಿ ಬೈ ಎ ಬಿ ಅಂತಂದ್ರೆ ಟ್ಯಾನ್ ಏನು ಅಭಿಮುಖ ಭಾವು

ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಕೋನ ತೀಟಾ ಅಂತ ತೊಂದ್ರೆ ನಾವು ಸೈನ್ ತೀಟ ಬೈ ಕಾಸ್ತೀಟ ಕಾಡ್ತೀಟ ಏನಾಗುತ್ತೆ ಕಾಸ್ತೀಟ ಬೈ ಸೈನ್ ತೀಟ ಆಗುತ್ತೆ ಸೊ ಇವೇನಪ್ಪ ಅಂದ್ರೆ ತ್ರಿಕೋನ ಮಿತಿಯ ಅನುಪಾತಗಳು ಮತ್ತು ಋತ್ಕ್ರಮಗಳು ಈಗ ಈ ಒಂದು ಅನುಪಾತಗಳಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಈಗ ಒಂದನೇದು ಸೈನ್ಯ ಈಸ್ ಈಕ್ವಲ್ ಟು ನಾಲ್ಕು ಬೈ ಐದು ಆದರೆ ಕೋನ ಎಗೆ ಸಂಬಂಧಿಸಿದಂತ ಉಳಿದ ತ್ರಿಕೋನ ಮಿತಿಯ ಅನುಪಾತಗಳನ್ನು ಕಂಡುಹಿಡಿದ್ರಿ ಸೊ ಉಳಿದಿರ್ತಕ್ಕಂಥ ತ್ರಿಕೋನ ಮಿತಿಯ ಅನುಪಾತಗಳು ಯಾವ್ಯಾವುದು ಕಾಸ್ ಟ್ಯಾನ್ ಸಿಕೆಂಡ್ ಸಿಕೆಂಡ್ ಮತ್ತು ಕಾಟ್ ಉಳಿದಿರ್ತಕ್ಕಂಥ ಐದನ್ನು ನಾವು ಕಂಡಿಡಬೇಕು ಒಂದನ್ನಲ್ಲಿ ಏನ್ ಮಾಡಿನಪ್ಪ ಅಂತ ಕೊಟ್ಟನ್ ಈಗ ಸೊ ಸೈನ್ ಎ ಇಸ್ ಈಕ್ವಲ್ ಟು ನಾಲ್ಕು ಬೈ ಐದು ಸೊ ಎ ಅಂತಂದ್ರೆ ಕೋನ ಎ ಗೆ ಸಂಬಂಧಿಸಿದಂತೆ ಸೈನ್ ಎ ಅಂತಂದ್ರೆ ಕೋನ ಎ ಗೆ ಸಂಬಂಧಿಸಿದಂತೆ ಅಂತ ಅರ್ಥ ಸೊ ಈಗ ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಎ ಬಿ ತ್ರಿಭುಜ ಎ ಬಿ ಸಿ ಅಲ್ಲಿ ಬಿ ಲಂಬಕೋನ ತ್ರಿಭುಜ ಈ ಸೈನ್ ಅನುಪಾತ ಏನು ಅಭಿಮುಖ ಬಾಹು ಬಾಗಿಲೆ ವಿಕರಣ ಸೊ ಕೋನ ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಯಾವ್ದ ಬಿ ಸಿ ಅಂತಂದ್ರೆ ಬಿ ಸಿ ಬೆಲೆ ಎಷ್ಟು ನಾಲ್ಕು ಅಂತ ಅರ್ಥ ಸೊ ವಿಕರಣ ಎ ಸಿ ಇಸ್ ಈಕ್ವಲ್ ಟು ಐದು ಅಂತ ಅರ್ಥ ಸೊ ನಾವು ಇನ್ನೊಂದು ಯಾವ್ದು ಕಂಡಿಡಬೇಕು ಎ ಬಿ ಅನ್ನು ಕಂಡಿಡಬೇಕು ಸೊ ಎ ಬಿ ಅನ್ನು ಯಾವ ರೀತಿಯಾಗಿ ಕಂಡಿಡಬೇಕು ಅಪ್ಪ ಅಂತಂದ್ರೆ ಲಂಬಕೋನ ತ್ರಿಭುಜದಲ್ಲಿ ಪೈತಾಗುವರಿಸಿನ ಪ್ರಮೇಯ ಅಂತಕ್ಕಂಥದ್ದು ಬರುತ್ತೆ ನಿಮ್ಗ ಆಯ್ತು ಪೈತಾಗ ವರ್ಷ ಪ್ರಮೇ ಏನು ಅಂತಂದ್ರೆ ಕರಣದ ವರ್ಗವು ಉಳಿದಿರದ ಉಳಿದ ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಕರ್ಣದ ವರ್ಗವು ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಎತ್ರಿಭುಜ ಇದು ಬಿ ಸಿ ಇದು ನಾಲ್ಕು ಬೈ ಐದು ಅಂತ ಇತ್ತು ಸೊ ನಾವು ಏನು ಮಾಡ್ಬೇಕು ಎ ಬಿ ಅನ್ನು ಕಂಡು ಸೊ ಎ ಸಿ ಸ್ಕ್ವಯರ್ ಕರಣ ಯಾವುದು ಎ ಸಿ ಅದರ ವರ್ಗ ಅಂತಂದ್ರೆ ಎ ಸಿ ಸ್ಕ್ವಯರ್ ಇಸ್ ಕೊಟ್ಟು ಉಳಿದಿರ್ತಕ್ಕಂಥ ಎರಡು ಭಾವಗಳು ಯಾವ್ಯಾವು ಎ ಮತ್ತು ಬಿ ಸಿ ಅವುಗಳ ವರ್ಗಗಳ ಮೊತ್ತ ಅಂತಂದ್ರೆ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಎ ಸಿ ಬೆಲೆ ಕೊಟ್ಟ ನಮ್ಗೆ ಐದು ಅಂತೇಳಿ ಅದರ ವರ್ಗ ಏನಾಗುತ್ತೆ ಐದು ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಅನ್ನು ನಾವು ಕಂಡಿಡಬೇಕು ಅದರ ವರ್ಗ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಬೆಲೆ ಕೊಟ್ಟಣ ನಾಲ್ಕು ಅದರ ವರ್ಗ ನಾಲ್ಕು ಸ್ಕ್ವಯರ್ ಅಂತಾಗುತ್ತೆ ಸೊ ಐದರ ವರ್ಗ ಎಷ್ಟೀಗ ಇಪ್ಪತ್ತೈದು ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ನಾಲ್ಕರ ವರ್ಗ ಇಸ್ ಈಕ್ವಲ್ ಟು ಹದಿನಾರು ಈಗ ಇಪ್ಪತ್ತೈದು ಮತ್ತು ಹದಿನಾರನ್ನು ಒಂದೇ ಕಡೆ ಮಾಡ್ರೆ ಪ್ಲಸ್ ಹದಿನಾರಿಗೆ ಎಡಗಡೆ ಬಂದರೆ ಅದು ಮೈನಸ್ ಹದಿನಾರು ಆಗುತ್ತೆ ಉಳಿರ್ತಕ್ಕಂಥದ್ದು ಎ ಬಿ ಸ್ಕ್ವೈರ್ ಅಷ್ಟೇ ಬರುತ್ತೆ ಈಗ ನಾವು ಎ ಬಿ ಸ್ಕ್ವರ್ ಟು ಇಪ್ಪತ್ತೈದು ಮೈನಸ್ ಹದಿನಾರು ಅಂತಂದ್ರೆ ಒಂಬತ್ತು ಎ ಬಿ ಸ್ಕ್ವರ್ ಇಸ್ ಕೊಲ್ಟು ಒಂಬತ್ತು ಸೊ ಎ ಬಿ ಇಸ್ ಟು ಅದರ ವರ್ಗ ಮೂಲ ಎಷ್ಟು ಬರುತ್ತೆ ನಮಗ ಮೂರು ಈಗ ಆ ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಎಗೆ ಅಭಿಮುಖ ಭಾವ ಯಾವುದು ಬಿ ಸಿ ಕೋನ ಹೇಗೆ ಪಾರ್ಶ್ವಭಾವ ಯಾವುದು ಎ ಬಿ ಸೊ ವಿಕರಣೆ ಯಾವುದು ಎ ಸಿ ಈಗ ಉಳಿದಿರತಕ್ಕಂತ ಅನುಪಾತಗಳು ಕಾಸ್ ಎ ಕಾಸ್ ಎ ಅನುಪಾತ ಏನು ಪಾರ್ಶ್ವಭಾವು ಬಾಗಿಲೆ ವಿಕರಣ ಪಾರ್ಶ್ವಭಾವ ಯಾವುದು ಎ ಬಿ ಬೈ ವಿಕರಣ ಯಾವುದು ಎ ಸಿ ಎ ಬಿ ಬೈ ಎ ಸಿ ಅಂತಂದ್ರೆ ಎ ಬಿ ಬೆಲೆ ಎಷ್ಟು ಎ ಬಿ ಬಿಜುಕೊಳ್ ಟು ಮೂರ್ ಅಂತ ಬಂದ ನಮ್ಗೆ ಎ ಬಿ ಕೊಲ್ ಟು ಮೂರು ಸೊ ಎ ಜಿ ಎ ಸಿ ಎ ಜಿಜುಕೊ ಐದು ಬಿ ಸಿ ಸಿಇು ಕೊಲ್ ಟು ನಾಲ್ಕು ಈಗ ಅವಾಗ ಖಾಸ ಹೆಜ್ಕೊಳ್ತು ಪಾರ್ಶ್ವಬಾಹು ಬಾಗಿಲ ವಿಕರಣ ಅಂತಂದ್ರೆ ಮೂರು ಬೈ ಐದು ಅದೇ ರೀತಿ ಟ್ಯಾನ್ ಎ ಅಂದರೆ ಕೋನ ಗೆ ಸಂಬಂಧಿಸಿದಂತೆ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಬಿ ಮೂರು ನಾಲ್ಕು ಐದು ಆಗ ಟ್ಯಾನ್ ಅನುಪಾತ ಏನು ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಭಾವು ಸೊ ಅಭಿಮುಖ ಭಾವ ಯಾವುದು ಇಲ್ಲಿ ಬಿ ಸಿ ಪಾರ್ಶ್ವಭಾವ ಯಾವುದು ಎ ಬಿ ಸೊ ಬಿ ಸಿ ಬೈ ಎ ಬಿ ಅಂದ್ರೆ ಎಷ್ಟು ಬರ್ತದ ನಾಲ್ಕು ಬೈ ಐದು ಸೊ ಅದೇ ರೀತಿ ಕೋಸಿಕೆಂಟ್ ಎ ಇಸ್ ಈಕ್ವಲ್ ಟು ವಿಕರಣ ಬಾಗಿಲೆ ಅಭಿಮುಖ ಬಾ ವಿಕರಣ ಬಾಗಿಲೆ ಅಭಿಮುಖ ಬಾವು ವಿಕರಣ ಎಷ್ಟೀಗ ಐದು ಅಭಿಮುಖ ಬಾವು ಎಷ್ಟು ನಾಲ್ಕು ಸೊ ಐದು ಬೈ ನಾಲ್ಕು ಸೊ ಅದೇ ರೀತಿ ಸಿಕೆಂಟ್ ಎ ಅದರ ಅನುಪಾತ ಏನು ವಿಕರಣ ಬಾಗಿಲೆ ಪಾರ್ಶ್ವಭಾವು ಸೊ ವಿಕರಣ ಯಾವ್ದು ಇಲ್ಲಿ ಎ ಸಿ ವಿಕರಣ ಪಾರ್ಶ್ವಭಾವು ಯಾವುದು ಎ ಬಿ ಪಾರ್ಶ್ವಭಾವು ಸೊ ಐ ವಿಕರಣ ಐದು ಪಾರ್ಶ್ವಭಾವು ಮೂರು ಅಂತಂದ್ರೆ ಐದು ಬೈ ಮೂರು ಸೊ ಅದೇ ರೀತಿ ಕೊನೆಯದಾಗಿ ಕಾಟ್ ಎ ಸೊ ಕಾಟ್ ಎದ ಅನುಪಾತ ಏನು ಪಾರ್ಶ್ವಭಾವು ಬಾಗಿಲೆ ಅಭಿಮುಖ ಭಾವು ಸೊ ಪಾರ್ಶ್ವಭಾವು ಯಾವ್ದು ಇಲ್ಲಿ ಎ ಬಿ ಅಭಿಮುಖ ಭಾವು ಯಾವ್ದು ಬಿ ಸಿ ಎ ಬಿ ಜುಕೊಳ್ ಮೂರು ಬಿ ಸಿ ಜುಕುಲ್ಟು ನಾಲ್ಕು ಅಂತಂದ್ರೆ ಎಷ್ಟು ಬರ್ತಾವೆ ಅನುಪಾತ ಮೂರು ಬೈ ನಾಲ್ಕು ಸೊ ಈ ರೀತಿಯಾಗಿ ನಾವು ಪೈತಾವಾಶ ಪರಿಣಾಮವನ್ನು ಉಪಯೋಗಿಸಿಕೊಂಡು ಲಂಬಕೋನ ತ್ರಿಭುಜದಲ್ಲಿ ಉಳಿದಿರ್ತಕ್ಕಂಥ ಒಂದು ಭಾವವನ್ನು ಕಂಡಿಡಿದು ಈ ತರ ಏನ್ ಮಾಡ್ಬೇಕು ನಾವು ಅನುಪಾತಗಳನ್ನು ನಾವು ಕಂಡು ಈಗ ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಲಂಬಕೋನವಾಗಿದೆ ಎ ಬಿ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆದರೆ ನಾವೇನ್ ಕಂಡಿಡಬೇಕು ಸೈನೆ ಖಾಸೆ ಸೈನ್ಸಿ ಕಾಸಿಗಳನ್ನು ಕಂಡು ಹಿಡೀರಿ ಅಂತ ಕೊಟ್ಟಣ ಸೊ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದು ಎ ಬಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಏಳು ಸೆಂಟಿಮೀಟರ್ ನಾವು ಯಾವ್ದು ಕಂಡಿಡ್ಬೇಕು ಈಗ ಎ ಎಸಿಯನ್ನು ಕಂಡಿಡಬೇಕು ಎ ಸಿ ಯಾವ ರೀತಿಯಾಗಿ ಕಂಡಿಡ್ಬೇಕಪ್ಪ ಅಂದ್ರೆ ಪಾಯ್ತಾಗೋರಸಿನ ಪ್ರಮೇಯ ಇಲ್ಲಿ ಎ ಸಿ ಸ್ಕ್ವಯರ್ ಈಜುಕೊಳ್ತಾ ಕರಣದ ವರ್ಗ ಉಳಿದೆ ಎರಡು ಬಾವುಗಳ ವರ್ಗಗಳ ಮೊತ್ತಕ್ಕೆ ಸಮ ಕರಣ ಯಾವುದಿಲ್ಲ ಎ ಸಿ ಅದರ ವರ್ಗ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ವಯರ್ ಪ್ಲಸ್ ಬಿ ಸಿ ಸ್ವೈರ್ ಅಂತ ಆಗುತ್ತೆ ಅವಾಗ ಎ ಸಿ ಸ್ಕ್ವೈರ್ ಇಸ್ ಈಕ್ವಲ್ ಟು ಎ ಬಿ ಬೆಲೆ ಕೊಟ್ಟು ಇಪ್ಪತ್ನಾಲ್ಕು ಅದರ ವರ್ಗ ಇಪ್ಪತ್ನಾಲ್ಕರ ವರ್ಗ ಪ್ಲಸ್ ಬಿ ಸಿ ಸ್ಕ್ವೈರ್ ಅಂತಂದ್ರೆ ಏಳರ ವರ್ಗ ಸೊ ಎ ಸಿ ಸ್ಕ್ವೈರ್ ಇಸ್ ಈಕ್ವಲ್ ಇಪ್ಪತ್ನಾಲ್ಕರ ವರ್ಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎಷ್ಟಾಗುತ್ತೆ ಅವಾಗ ಐನೂರ ಎಪ್ಪತ್ತಾರು ಪ್ಲಸ್ ಏಳರ ವರ್ಗ ನಲವತ್ತೊಂಬತ್ತು ಅವೆರಡನ್ನು ಕೂಡಿಸಿದ್ರೆ ಎಷ್ಟು ಬಂತು ನಮಗೀಗ ಈಗ ಆರ್ನೂರ ಇಪ್ಪತ್ತೈದು ಸೊ ಎ ಸಿ ಅಂತಂದ್ರೆ ಆರ್ನೂರ ಇಪ್ಪತ್ತೈದರ ವರ್ಗ ಮೂಲ ಇಸ್ ಈಕ್ವಲ್ ಟು ಎಷ್ಟು ಬಂತು ಇಪ್ಪತ್ತೈದು ಎ ಸಿ ಬೆಲೆ ಬಂತು ನಮ್ಗೆ ಇಪ್ಪತ್ತೈದು ಅಂತೇಳಿ ಸೊ ಈಗ ನಾವು ಸೈನೆ ಕಾಸೆ ಸೈನ್ಸಿ ಕಾಸಿಗಳನ್ನು ನಾವು ಈಗ ಕಂಡಿಡಬಹುದು ಈಗ ತ್ರಿಭುಜ ಎ ಬಿ ಸಿ ಯಲ್ಲಿ ಮೊದಲನೆಯ ನಾವು ಸೈನೆ ಕಾಸೆ ಕಂಡು ಅಂತಂದ್ರೆ ಕೋನ ಹೇಗೆ ಸಂಬಂಧಿಸಿದಂತೆ ಕೋನ ಹೇಗೆ ಸಂಬಂಧಿಸಿದಂತೆ ಅಭಿಮುಖ ಬಾವು ಬಿಸಿ ಪಾರ್ಶ್ವ ಬಾವು ಎ ಬಿ ವಿಕರಣ ಎ ಸಿ ಈಗ ಸೈನ್ ಎ ಅಂದ್ರೆ ಕೋನ ಎಗೆ ಸಂಬಂಧಿಸಿದಂತೆ ಕೋನ ಎ ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಸಿ ಪಾರ್ಶ್ವಬಾಹು ಎ ಬಿ ಸೈನ್ ಏಜುಕೊಳ್ತೇನಾದ್ರೂ ಅನುಪಾತ ಅಭಿಮುಖ ಬಾಹು ಭಾಗಲೇ ವಿಕರಣ ಅಭಿಮುಖ ಬಾಹು ಸಿ ವಿಕರಣ ಎ ಸಿ ಸೊ ಸಿ ಬೆಲೆ ಏಳು ಎ ಸಿ ಬೆಲೆ ಇಪ್ಪತ್ತೈದು ಅಂತಂದ್ರೆ ಏಳು ಬೈ ಇಪ್ಪತ್ತೈದು ಅದೇ ರೀತಿ ಕಾಸ್ ಎ ಕಾಸ್ ಪಾರ್ಶ್ವಬಾಹು ಬಾಗಿಲೇ ವಿಕರಣ ಸೊ ಪಾರ್ಶ್ವಬಾಹು ಏನು ಇಲ್ಲಿ ಎ ಬಿ ಬೈ ಎ ಸಿ ವಿಕರಣ ಎ ಸಿ ಸೊ ಎ ಬಿ ಬಿಲ್ ಇಪ್ಪತ್ನಾಲ್ಕು ಎ ಸಿ ಸಿಜುಕೊಂಡು ಇಪ್ಪತ್ತೈದು ಸೊ ಇಪ್ಪತ್ನಾಲ್ಕು ಬೈ ಇದು ಇಪ್ಪತ್ತೈದು ನೆಕ್ಸ್ಟ್ ಎರಡನೇದು ಯಾವುದು ಸೈನ್ ಸಿ ಮತ್ತು ಕಾಸಿಗಳನ್ನು ಕಂಡು ಹಿಡೀರಿ ಅಂತ ಕೊಟ್ಟಣ ಸೊ ಸೈನ್ ಸೈನ್ಸಿ ಕಾಸಿ ಅಂತಂದ್ರೆ ಕೋನ ಸಿ ಗೆ ಸಂಬಂಧಪಟ್ಟಂತೆ ಅಂತ ಅರ್ಥ ಸೊ ಇಲ್ಲಿ ಕೋನ ಸಿ ಗೆ ಸಂಬಂಧಪಟ್ಟಂತೆ ಈಗ ಅಭಿಮುಖ ಬಾಹು ತ್ರಿಭುಜ ಅದೇ ತ್ರಿಭುಜ ಬಟ್ ಕೋನಗಳನ್ನು ಏನ್ ಮಾಡ್ಯಾನಪ್ಪ ಅಂದ್ರೆ ಬದಲಾವಣೆ ಮಾಡ್ಯಾನ ಮೊದಲನೆಯದಾಗಿ ಕೋನ ಗೆ ಸಂಬಂಧಿಸಿದಂತೆ ಎರಡನೇದಾಗಿ ಕೋನ ಸಿ ಗೆ ಸಂಬಂಧಿಸಿದಂತೆ ಈಗ ಇಲ್ಲಿ ಕೋನ ಸಿ ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಎ ಬಿ ಪಾರ್ಶ್ವ ಬಾಹು ಪಿ ಸಿ ವಿಕರಣ ಎ ಸಿ ಸೊ ಅವಾಗ ಕೋನ ಸಿ ಗೆ ಸಂಬಂಧಿಸಿದಂತೆ ಸೈನ್ ಸಿ ಅನುಪಾತ ಏನು ಅಭಿಮುಖ ಬಾಹು ಬಾಗಿಲ ವಿಕರಣ ಈಗ ಇಲ್ಲಿ ಅಭಿಮುಖ ಬಾವು ಯಾವ್ದಪ್ಪ ಅಂತಂದ್ರೆ ಎ ಬಿ ಅಭಿಮುಖ ಬಾಹು ಎ ಸಿ ವಿಕರಣ ಅಭಿಮುಖ ಬಾಹುನ ಬೆಲೆ ಎಷ್ಟು ಇಪ್ಪತ್ನಾಲ್ಕು ವಿಕರಣ ಈಜ್ ಈಕ್ವಲ್ ಇಪ್ಪತ್ತೈದು ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಅದೇ ರೀತಿ ಕಾಸಿ ಕಾಸಿ ಅನುಪಾತ ಏನು ಪಾರ್ಶ್ವಬಾಹು ಬಾಗಿಲ ವಿಕರಣ ಈಗ ಇಲ್ಲಿ ಪಾರ್ಶ್ವಭಾವ ಯಾವುದು ಬಿಸಿ ಪಾರ್ಶ್ವಭಾವು ಎಸಿ ವಿಕರಣ ಬಾಹು ಬೆಲೆ ಎಷ್ಟೇ ಬಿಸಿ ಈಜ್ ಈಕ್ವಲ್ ಟು ಏಳು ಎ ಸಿ ಈಜ್ ಈಕ್ವಲ್ಟು ಇಪ್ಪತ್ತೈದು ಅಂತಂದ್ರೆ ಏಳು ಬೈ ಇಪ್ಪತ್ತೈದು ಸೊ ಈ ರೀತಿಯಾಗಿ ನಾವು ಅನುಪಾತಗಳನ್ನು ಕಂಡಿಡಬಹುದು ಈಗ ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡು ಇಲ್ಲಿ ತ್ರಿಭುಜ ಕೊಟ್ಟನ ಪಿ ಕ್ಯೂ ಆರ್ ತ್ರಿಭುಜ ಸೊ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಕ್ಯೂ ಬೆಲೆ ಕೊಟ್ಟನ ಹನ್ನೆರಡು ಸೆಂಟಿಮೀಟರ್ ಪಿ ಆರ್ ಬೆಲೆ ಕೊಟ್ಟನ ಹದಿಮೂರು ಸೆಂಟಿಮೀಟರ್ ಸೊ ನಾವು ಯಾವ್ದು ಕಂಡು ಇಲ್ಲಿ ಕ್ಯೂ ಆರ್ ಬೆಲೆ ಕಂಡು ಸೊ ಕ್ಯೂ ಆರ್ ಬೆಲೆ ಯಾವ ರೀತಿಯಾಗಿ ಕಂಡು ಹಿಡಬೇಕಪ್ಪ ಅಂತಂದ್ರೆ ವರ್ಷ ಪ್ರಮೇಯ ಕರಣದ ವರ್ಗ ಪಿ ಆರ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೈರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಸೊ ಪಿ ಕ್ಯೂ ಬೆಲೆ ಕೊಟ್ಟ ಹದಿಮೂರು ಅದರ ವರ್ಗ ಹದಿಮೂರು ಸ್ಕ್ವಯರ್ ಇಸ್ ಈಕ್ವಲ್ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಕ್ಯೂ ಬೆಲೆ ಕೊಟ್ಟ ಹನ್ನೆರಡು ಅದರ ವರ್ಗ ಹನ್ನೆರಡು ವರ್ಗ ಆಗುತ್ತೆ ಇವಾಗ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಇಸ್ ಈಕ್ವಲ್ ಟು ವರ್ಗ ನೂರ ನಲ್ವತ್ ಈ ಎರಡು ಪದಗಳನ್ನು ಒಂದೇ ಕಡೆ ಮಾಡಿದಾಗ ಅವಾಗ ನೂರ ನಲ್ವತ್ನಾಲ್ಕು ಎಡಗಡೆ ಬಂದ್ರೆ ಮೈನಸ್ ಆಗುತ್ತೆ ಸೊ ನೂರ ನೂರ ಮೈನಸ್ ನಲ್ವತ್ನಾಲ್ಕು ನೂರೈದು ಈಸ್ಈಕ್ವಲ್ ಟು ಕ್ಯೂ ಆರ್ ಸ್ಕ್ವಯರ್ ಸೊ ಇಪ್ಪತ್ತೈದರ ವರ್ಗ ಮೂಲ ಈಸ್ಈಕ್ವಲ್ ಟು ಎಷ್ಟಾಗುತ್ತೆ ಐದು ಅವಾಗ ಕ್ಯೂ ಆರ್ ಬೆಲ್ ಎಷ್ಟು ಮತ್ತೆ ನಮ್ಗೆ ಐದು ಸೆಂಟಿಮೀಟರ್ ಈಗ ಈಗೇನ್ ಮಾಡ್ಬೇಕು ನಾವು ಪ್ಯಾನ್ ಪಿ ಮತ್ತು ಕಾಟರ್ ಬೆಲ್ಗಳನ್ನು ಕಂಡು ಹಿಡಬೇಕು ಸೊ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ಹನ್ನೆರಡು ಸೆಂಟಿಮೀಟರ್ ಪಿ ಆರ್ ಹದಿಮೂರು ಸೆಂಟಿಮೀಟರ್ ನಾವು ಕ್ಯೂ ಆರ್ ಕಂಡು ಹಿಡಿದ್ವಿ ಎಷ್ಟು ಐದು ಸೆಂಟಿಮೀಟರ್ ಅಂತ ಹೇಳಿ ಸೆಂಟಿಮೀಟರ್ ಈಗ ಸೊ ಟ್ಯಾನ್ ಪಿ ಅಂತಂದ್ರೆ ಕೋನ ಪಿ ಗೆ ಸಂಬಂಧಿಸಿದಂತೆ ಇದು ಅಭಿಮುಖ ಬಾವು ಇದು ಪಾರ್ಶ್ವಬಾವು ಅದು ವಿಕರಣ ಪಿ ಆರ್ ವಿಕರಣ ಸೊ ಟ್ಯಾನ್ ಅನುಪಾತ ಏನು ಅಭಿಮುಖ ಬಾವು ಬಾಗಿಲೆ ಪಾರ್ಶ್ವಭಾವು ಅಭಿಮುಖ ಬಾವು ಯಾವುದು ಕ್ಯೂ ಆರ್ ಪಾರ್ಶ್ವ ಪಾರ್ಶ್ವಭಾವು ಯಾವುದು ಪಿ ಕ್ಯೂ ಅಭಿಮುಖ ಬಾವಿನ ಬೆಲೆ ಐದು ಬಾಗಿಲೆ ಪಿ ಕೊಟ್ಟು ಹನ್ನೆರಡು ಇದು ಕೋಣ ಪಿಗೆ ಸಂಬಂಧಿಸಿದಂತೆ ಅಂತ ಕೊಟ್ಟನು ಸೊ ಇನ್ನೊಂದೇನು ಕಾಟ್ ಆರ್ ಅಂತ ಕೊಟ್ಟನು ಅಂದ್ರೆ ಈಗ ಕೋನ ಆರ್ ಗೆ ಸಂಬಂಧಿಸಿದಂತೆ ಅಂತ ಅರ್ಥ ಇದು ಐದು ಸೆಂಟಿಮೀಟರ್ ಸೊ ಕೋನ ಆರ್ಗೆ ಸಂಬಂಧಿಸಿದಂತೆ ಪಿ ಕ್ಯೂ ಅಭಿಮುಖ ಬಾವು ಕ್ಯೂ ಆರ್ ಪಾರ್ಶ್ವ ಪಾರ್ಶ್ವಬಾವು ಬಾವುಗಳು ಚೇಂಜ್ ಆಗ್ತಾವಾಗ ಸೊ ಕಾಟ್ ಆರ್ ಈಜುಕೊಳ್ ಏನು ಪಾರ್ಶ್ವಭಾವು ಬಾಗಿಲೇ ಅಭಿಮುಖ ಬಾವು ಪಾರ್ಶ್ವಭಾವ ಯಾವುದು ಕ್ಯೂ ಆರ್ ಅಭಿಮುಖ ಭಾವ ಯಾವುದು ಪಿ ಕ್ಯೂ ಸೊ ಕ್ಯೂ ಆರ್ ಇಜುಕೊಳ್ ಐದು ಪಿ ಕ್ಯೂ ಈಜುಕೊಳ್ಟು ಹನ್ನೆರಡು ಅಂತಂದ್ರೆ ಐದು ಬೈ ಹನ್ನೆರಡು ಈಗ ಏನ್ ಮಾಡ್ಬೇಕು ನಾವೀಗ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಟ್ಯಾನ್ ಪಿ ಬೆಲೆ ಎಷ್ಟು ಐದು ಬೈ ಹನ್ನೆರಡು ಮೈನಸ್ ಕಾಟ್ ಆರ್ ಬೆಲೆ ಕೂಡ ಎಷ್ಟು ಬಂತು ಐದು ಬೈ ಹನ್ನೆರಡು ಸೊ ಎರಡು ಕ್ಯಾನ್ಸಲ್ ಆಗುತ್ತೆ ಅವಾಗ ಏನು ಬರುತ್ತೆ ನಮಗೆ ಜೀರೋ ನೆಕ್ಸ್ಟ್ ನಾಲ್ಕನೈದು ಹದಿನೈದು ಕಾಟಿಎ ಈಸ್ ಈಕ್ವಲ್ ಟು ಎಂಟು ಆದರೆ ಸೈನೆ ಮತ್ತು ಸೀಕೆಂಟ್ ಎ ಕಂಡು ಹಿಡಿಯಿರಿ ಅಂತ ಕೊಟ್ಟನಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಈಗ ಹದ್ನೈದು ಕಾರ್ಟಿ ಎಸ್ ಈಕ್ವಲ್ ಟು ಎಂಟು ಅವಾಗ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಎಂಟು ಬೈ ಹದಿನೈದು ಇದು ಗುಣಾಕಾರ ರೂಪದಾಗಿದ್ದಂಗೆ ಈಗ ಬಂದ್ರೆ ಬಾಕಾರ ಆಗುತ್ತೆ ಅವಾಗ ಎಂಟು ಬೈ ಹದಿನೈದು కాట్ ఏ అభిముఖ బాహు బిసి ఇది అభిముఖ బాహు ఇది పార్శ్వబాహు సో ఇది వికరణ ఇది వికరణ ఈ కండి వికరణ కండి కాటద అనుపాత ఏను ಕಾರ್ ಈಸ್ ಈಕ್ವಲ್ ಟು ಕಾಟ್ ಎ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬಾಗಿಲೆ ಅಭಿಮುಖ ಬಾವು ಸೊ ಪಾರ್ಶ್ವಭಾವು ಎಷ್ಟು ಇಲ್ಲಿ ಎಂಟು ಅಂತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎಂಟು ಅಂತ ಅರ್ಥ ಸೊ ಬಾಗಿಲೆ ಹದಿನೈದು ಅಂತಂದ್ರೆ ಏನದು ಅಭಿಮುಖ ಬಾಹು ಸೊ ಬಿ ಸಿ ಸಿಕ್ವಲ್ ಟು ಹದಿನೈದು ಅಂತ ಅರ್ಥ ಸೊ ಎಂಟು ಬೈ ಹದಿನೈದು ಅಂತಂದ್ರೆ ಪಾರ್ಶ್ವಬಾಹು ಭಾವು ಎಂಟು ಅಭಿಮುಖ ಬಾವು ಹದಿನೈದು ಯಾವ ಕೋನಕ್ಕೆ ಸಂಬಂಧಪಟ್ಟಂತೆ ಕೋನ ಎ ಅಂತಂದ್ರೆ ಕಾಟ್ ಎ ಅಂತ ಕೊಟ್ಟಣ ಸೊ ಇಲ್ಲಿ ನಾವು ಎ ಸಿ ಸ್ಕ್ವೈರ್ ಇಸ್ ಈಕ್ವಲ್ ಟು ಅದೇ ಪೈತಾವಷ ಪ್ರಮೇ ಪ್ರಕಾರ ಈಸ್ಈಕ್ವಲ್ ಟು ಬಿ ಸಿ ಸ್ಕ್ವೈರ್ ಪ್ಲಸ್

ಸೈನೆಯ ಅನುಪಾತ ಏನು ಅಭಿಮುಖ ಬಾಹು ಬಾಗಿಲೆ ವಿಕರಣ ಸೊ ಇಲ್ಲಿ ಸೈನ್ಯ ಅಭಿಮುಖ ಬಾಹು ಯಾವುದು ಎ ಬಿ ಅಭಿಮುಖ ಬಾಹು ಕೋನ ಎಗೆ ಅಭಿಮುಖ ಬಾಹು ಬಿ ಸಿ ವಿಕರಣ ಎ ಸಿ ಬಿ ಸಿ ಈಜುಕೊಳ್ ಅದನ್ನ ಐದು ಎ ಸಿ ಈಜುಕೊಳ್ ಎಷ್ಟು ಮತ್ತೆ ನಮಗೆ ಇಲ್ಲಿ ಹನ್ನೆರಡು ಸೀಕೆಂಟ್ ಎ ಸೀಕೆಂಟ್ ಎ ಅಂತಂದ್ರೆ ವಿಕರಣ ಬಾಗಿಲೆ ಪಾರ್ಶ್ವಭಾವು ಸೊ ಇಲ್ಲಿ ಪಾರ್ಶ್ವಭಾವ ಯಾವುದು ಇದು ವಿಕರಣ ಯಾವುದು ಇಲ್ಲಿ ಎ ಸಿ ಪಾರ್ಶ್ವಭಾವ ಯಾವುದು ಎ ಬಿ ಕೋನ ಹೇಗೆ ಪಾರ್ಶ್ವಭಾವ ಎ ಬಿ ಸೊ ಇಲ್ಲಿ ಅವಾಗ ಬೆಲೆ ಎಷ್ಟು ಬರುತ್ತೆ ಹದಿನೇಳು ಬಾಗಿಲೆ ಎಂಟು ಎತ್ರಿಭುಜ ಎ ಬಿ ಸಿ ಯಲ್ಲಿ ಸೀಕೆಂಟ್ ತೀಟಾ ಈಸ್ ಈಕ್ವಲ್ ಟು ಹದಿಮೂರು ಬೈ ಹನ್ನೆರಡು ಆದರೆ ಉಳಿದ ತ್ರಿಕೋನ ಮಿತಿ ಅನುಪಾತಗಳನ್ನು ಕಂಡುಹಿಡೀರಿ ಸೊ ಉಳಿದಿರತಕ್ಕಂಥ ತ್ರಿಕೋನಮಿತಿ ಅನುಪಾತಗಳು ಎಷ್ಟಿ ನಮಗಿನ್ನ ಐದು ಇಲ್ಲಿ ಏನ್ ಕೊಟ್ಟನಪ್ಪ ಅಂತಂದ್ರೆ ಕೋನ ಎ ಕೊಟ್ಟಿಲ್ಲ ಮತ್ತು ಕೋನ ಸಿ ಕೊಟ್ಟಿಲ್ಲ ಸೊ ಯಾವುದೇ ಕೋನ ತ್ರಿಭುಜದಲ್ಲೆಲ್ಲ ಗುರುತು ಮಾಡಿಲ್ಲ ಸೊ ಅದ್ರ ಬದಲಾಗಿ ಏನ್ ಕೊಟ್ಟನಪ್ಪ ಅಂತಂದ್ರೆ ಸೀಕೆಂಟ್ ತೀಟಾ ಅಂತ ನಮಗೆ ಸೊ ತೀಟಾ ಅಂತ ಕೊಟ್ಟಾಗ ನಾವು ಈ ಲಂಬ ಕೋನವನ್ನು ಬಿಟ್ಟು ಉಳಿದಿರತಕ್ಕಂತ ಎರಡು ಕೋನಗಳಲ್ಲಿ ಯಾವ್ದಾದ್ರು ಒಂದು ಕೋನವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಕೋನ ಎ ಅಥವಾ ಕೋನ ಸಿ ಸೊ ಇಲ್ಲಿ ನಾವೇನ್ ಮಾಡ್ದಿವಪ್ಪ ಅಂತಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಥೀಟಾ ಅಂತ ತಗೊಂಡಿವ ಅಂತಂದ್ರೆ ಇದು ಕೋನ ಎ ಅನ್ನು ಪರಿಗಣಿಸಿದೀವಿ ಅಂತ ಅರ್ಥ ನಾವು ಸೊ ಕೋನ ಎ ಅನ್ನು ಪರಿಗಣಿಸಿದಾಗ ಅವ ಅಭಿಮುಖ ಭಾವ ಯಾವುದಾಗುತ್ತೆ ಬಿ ಸಿ ಪಾರ್ಶ್ವಭಾವ ಯಾವುದಾಗುತ್ತೆ ಎ ಬಿ ವಿಕರಣ ಯಾವುದಪ್ಪ ಅಂತಂದ್ರೆ ಎ ಸಿ ಸೊ ಇಲ್ಲಿ ನಾವು ಯಾವ್ದು ಕಂಡಿಡಬೇಕೀಗ ಬಿ ಸಿ ಅನ್ನು ಕಂಡಬೇಕು ಹೌದ ಸೀಕೆಂಡ್ ತೀಟ ಈಜಿಕೊಂಡು ವಿಕರಣ ಬಾಗಿಲೆ ಪಾರ್ಶ್ವಬಾವು ಅಂತಂದ್ರೆ ವಿಕರಣ ಎ ಸಿ ಬಾಗಿಲೆ ಎ ಬಿ ಅಂತಂದ್ರೆ ಹದಿಮೂರು ಬೈ ಹನ್ನೆರಡು ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ ನಮ್ಗೆ ಏನ್ ಕೊಟ್ಟಿದಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಬಿಜುಕೊಳ್ ಹನ್ನೆರಡು ಎ ಸಿ ಈಜುಕೊಂಡು ಹದಿಮೂರು ಎ ಬಿ ಸಿ

ಸೊ ಹದ್ಮೂರರ ವರ್ಗ ನೂರ ಅರವತ್ತೊಂಬತ್ತು ಇಸ್ ಈಕ್ವಲ್ ಟ್ ಹನ್ನೆರಡ ವರ್ಗ ನೂರ ನಲ್ವತ್ನಾಲ್ಕು ಪ್ಲಸ್ ಬಿ ಸಿ ಸ್ಕ್ವಯರ್ ನೂರ ನಲ್ವತ್ನಾಲ್ಕ ಅನ್ ಕಡೆ ತಗೊಂಬರಿ ಮೈನಸ್ ನೂರ ನಲ್ವತ್ನಾಲ್ಕು ಆಗುತ್ತೆ ಸೊ ನೂರ ಅರವತ್ತೊಂಬತ್ತು ಮೈನಸ್ ನೂರ ನಲ್ವತ್ನಾಲ್ಕು ನೂರ ನಲ್ವತ್ನಾಲ್ಕು ನಲ್ವತ್ನಾಲ್ಕಂದ್ರೆ ಇಪ್ಪತ್ತೈದು ಅವಾಗ ಬಿ ಸಿ ಸಿಜುಕ್ವಲ್ ಎಷ್ಟು ಬರ್ತದ ಐದು ಸೊ ಇಲ್ಲಿ ಬಿ ಸಿ ಈಜುಕ್ವಲ್ ಎಷ್ಟು ಬಂದ್ರೆ ನಮ್ಗೆ ಐದು ಸೊ ಈಗ ಉಳಿದಿರ್ತಕ್ಕಂತ ಐದು ಅನುಪಾತಗಳನ್ನ ನಾವೇನ್ ಮಾಡ್ಬೇಕು ಇಲ್ಲಿ ಕಣ್ಣಿಡ್ಬೇಕೀಗ ನಾವೇನ್ ಮಾಡ್ದೀವಪ್ಪ ಅಂತಂದ್ರೆ ಇಲ್ಲಿ ಎ ಇಸ್ ಈಕ್ವಲ್ ಟು ಕೋನ ಎ ಎಸ್ ಈಕ್ವಲ್ ಟು ತೀಟಾ ಅಂತಂದ್ರೆ ಅಭಿಮುಖ ಬಾವು ಬಿ ಸಿ ಪಾರ್ಶ್ವ ಭಾವು ಎ ಬಿ ವಿಕರಣ ಎ ಸಿ ಸೊ ಸೈನ್ ತೀಟಾ ಅಂತಂದ್ರೆ ಏನು ಅಭಿಮುಖ ಬಾಹು ಬಾಗಿಲೇ ವಿಕರಣ ಅಂತಂದ್ರೆ ಬಿ ಸಿ ಬೈ ಎ ಸಿ ಸೊ ಬಿ ಸಿ ಬೈ ಎ ಸಿ ಅಂತಂದ್ರೆ ಬಿ ಸಿ ಇಸ್ ಈಕ್ವಲ್ ಟು ಐದು ಎ ಸಿ ಸಿಕ್ವಲ್ ಟು ಹದಿಮೂರು ಅಂತಂದ್ರೆ ಐದು ಬೈ ಹದಿಮೂರು ಅದೇ ರೀತಿ ಕಾಸ್ ತೀಟಾ ಇಲ್ಲಿ ಥೀಟಾ ಅಂತಂದ್ರೆ ಏನು ಕೋನ ಎ ಅಂತ ಅರ್ಥ ಸೊ ಅಲ್ಲಿ ಮೊದಲು ಬರ್ದಿದ್ವಿ ಸೊ ಕೋನ ಎ ಇಸ್ಕೊಳ್ತು ತೀಟಾ ಆದಾಗ ಅಂತ ಅರ್ಥ ಅವಾಗ ಕಾಸ್ತೀಟ ಇದು ಕೊಲ್ ಟು ಪಾರ್ಶ್ವಭಾವು ಬಾಗಿಲೇ ವಿಕರಣ ಪಾರ್ಶ್ವಭಾವ ಯಾವುದು ಎ ಬಿ ಬೈ ವಿಕರಣ ಎ ಸಿ ಸೊ ಎ ಬಿ ಬಿಜುಲ್ ಹನ್ನೆರಡು ಎ ಸಿ ಈಜಿಕ್ವಲ್ ಟು ಹದಿಮೂರು ಹನ್ನೆರಡು ಬೈ ಹದಿಮೂರು ಅದೇ ರೀತಿ ಟ್ಯಾನ್ ತೀಟಾ ಈಜು ಈಕ್ವಲ್ಟ್ ಏನು ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು ಅಭಿಮುಖ ಬಾಹು ಬಿ ಸಿ ಪಾರ್ಶ್ವಬಾಹು ಎ ಬಿ ಸೊ ಐದು ಬೈ ಹನ್ನೆರಡು ಅದೇ ರೀತಿ ಕ್ವಸೆಕೆಂಟ್ ತೀಟ ಈಸ್ ಈಕ್ವಲ್ ಟು ವಿಕರಣ ಬಾಗಿಲೆ ಅಭಿಮುಖ ಬಾಹು ಸೊ ವಿಕರಣ ಯಾವುದು ಎ ಸಿ ಅಭಿಮುಖ ಬಾಹು ಬಿ ಸಿ ಅಂತಂದ್ರೆ ವಿಕರಣ ಹದಿಮೂರು ಬೈ ಅಭಿಮುಖ ಬಾಹು ಐದು ಅಂದ್ರೆ ಹದಿಮೂರು ಬೈ ಐದು ಸೊ ಅದೇ ರೀತಿ ಕಾರ್ಡ್ ತೀಟಾ ಈಸ್ ಈಕ್ವಲ್ಟ್ ಏನು ಪಾರ್ಶ್ವಭಾವು ಬಾಗಿಲೆ ಅಭಿಮುಖ ಭಾವು ಸೊ ಪಾರ್ಶ್ವಭಾವ ಯಾವುದು ಇಲ್ಲಿ ಎ ಬಿ ಅಭಿಮುಖ ಭಾವ ಯಾವುದು ಬಿ ಸಿ ಸೊ ಎ ಬಿ ಬಿಕೋಲ್ ಟು ಹನ್ನೆರಡು ಬಿ ಸಿ ಈಸ್ ಈಕ್ವಲ್ ಟು ಐದು ಅಂತಂದ್ರೆ ಹನ್ನೆರಡು ಬೈ ಐದು ತ್ರಿಭುಜ ಎ ಬಿ ಸಿ ಯಲ್ಲಿ ಎಸ್ ಎಂಟು ಕ್ವಾಡ್ತೀಟ ಅಂತ ಕೊಟ್ಟ ಆರನೇದು ಸೊ ಕಾರ್ತೀಟ ಈಸ್ ಈಕ್ವಲ್ ಟು ಏಳು ಬೈ ಎಂಟು ಇಲ್ಲಿ ನಾವು ಕಾರ್ಡ್ ತೀಟಾ ಇಜ್ಕೊಲ್ ಟು ಏಳು ಬೈ ಎಂಟು ಆದರೆ ಏನ್ ಕಂಡಿಡ್ಬೇಕು ನಾವು ಒಂದನೇದು ಒನ್ ಪ್ಲಸ್ ಸೈನ್ ತೀಟಾ ಇಂಟು ಒನ್ ಮೈನಸ್ ಕಾಸ್ತೀಟ ಬಾಗಿಲೆ ಒನ್ ಪ್ಲಸ್ ಕಾಸ್ತೀಟ ಗುಣಿಲೆ ಒನ್ ಮೈನಸ್ ಸೈನ್ ತೀಟ ಬೆಲೆ ಕಂಡಿಡಬೇಕು ಸರಣ್ಣ ಕಾಟ್ ಸ್ಕ್ವೇರ್ ತೀಟ ಬೆಲೆ ಕಂಡಿಡೀರಿ ಅಂತ ಕೊಟ್ಟು ಸೊ ಇಲ್ಲಿ ನಾವ್ ಏನ್ ಮಾಡಿದೇವಪ್ಪಾ ಅಂತಂದ್ರೆ ಕೋನ ಸಿ ಈಜ್ ಈಕ್ವಲ್ ಟು ತೀಟಾ ಅಂತಂದ್ರೆ ಇದು ಈ ಕೋನವನ್ನು ಪರಿಗಣೆಯನ್ನು ತೆಗೆದುಕೊಂಡಿವಿ ಅವಾಗ ಅಗ್ಮುಖ ಭಾವ ಯಾವ್ದಾಗ ತಪ್ಪತ್ತಂದ್ರೆ ಎ ಬಿ ಪಾರ್ಶ್ವಭಾವ ಯಾವ್ದಾಗತ್ತಪ್ಪ ಯಾವ್ದಾಗ ಬಿ ಸಿ ಸೊ ಅವಾಗ ಕಾರ್ಡ್ ತೀಟ ಅಂತಂದ್ರೆ ಪಾರ್ಶ್ವಭಾವ ಬಾಗ್ಲೆ ವಿಕರಣ ಸೊ ಅಲ್ಲಿ ಪಾರ್ಶ್ವಭಾವ ಯಾವ್ದೀಗ ಬಿ ಸಿ ಪಾರ್ಶ್ವಬಾಹು ಸೊ ಅವಾಗ ಏಳು ಬೈ ಅಭಿಮುಖ ಬಾವು ಎಂಟು ಅಂತಂದ್ರೆ ಏಳು ಬೈ ಎಂಟು ಅಂದ್ರೆ ಬಿ ಸಿ ಸಿಕ್ವಲ್ ಟು ಏಳು ಎ ಬಿ ಇಸ್ ಈಕ್ವಲ್ ಟು ಎಂಟು ಸೊ ನಾವು ಯಾವ್ದು ಕಂಡಿಡಬೇಕು ಈಗ ಎ ಸಿ ಕಂಡಿಡಬೇಕು ಅವಾಗ ಎ ಸಿ ಸ್ಕ್ವೇರ್ ಈಸ್ವಲ್ ಟು ಏನಾಗ್ತದೆ ಅವಾಗ ಎ ಬಿ ಸ್ಕ್ವೈರ್ ಪ್ಲಸ್ ಬಿ ಸಿ ಸ್ಕ್ವೈರ್ ಸೊ ಎ ಸಿ ಸ್ವೈರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೈರ್ ಅಂದ್ರೆ ಎಂಟರ ವರ್ಗ ಬಿ ಸಿ ಸ್ಕ್ವೈರ್ ಅಂದ್ರೆ ಏಳರ ವರ್ಗ ಎಂಟರ ವರ್ಗ ಅರವತ್ನಾಲ್ಕು ಪ್ಲಸ್ ಏಳರ ವರ್ಗ ನಲವತ್ತೊಂಬತ್ತು ಎರಡನ್ನು ಏನು ನೂರ ಹದಿಮೂರು ಬರುತ್ತೆ ಎ ಸಿ ಸಿಇಜುಕೊಳ್ತು ವರ್ಗ ಮೂಲ ನೂರ ಹದಿಮೂರು ಸೊ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅದರಿಂದ ನಾವು ಏನು ಮಾಡಬೇಕು ಅದು ವರ್ಗಮೂಲ ಚಿಹ್ನಲಿಟ್ಟು ವರ್ಗ ಮೂಲ ನೂರ ಹದಿಮೂರು ಅಂತ ಬರಬೇಕು ಸೊ ಒಂದನೇದು ಯಾವ್ದು ಕಂಡಿಡ್ಬೇಕು ಈಗ ನಾವು ಒನ್ ಪ್ಲಸ್ ಸೈನ್ ತೀಟ ಇಂಟು ಒನ್ ಮೈನಸ್ ಕಾಸ್ ತೀಟ ಬಾಗಿಲೆ ಒನ್ ಪ್ಲಸ್ ಕಾಸ್ ತೀಟ ಇಂಟು ಒನ್ ಮೈನಸ್ ಸೈನ್ ತೀಟ ಬೆಲೆಯನ್ನು ಕಂಡಿಡಬೇಕು ಈಗ ಕೋನ ಸಿ ಈಜುಕೊಂಡು ತೀಟ ಆದಾಗ ಪಾರ್ಶ್ವ ಬಾವು ಬಿ ಸಿ ಅಭಿಮುಖ ಬಾವು ಎ ಬಿ ವಿಕರಣ ಎ ಸಿ ಒಂದನೇ ಇಲ್ಲಿ ಒನ್ ಪ್ಲಸ್ ಸೈನ್ ತೀಟ ಇಂಟು ಒನ್ ಮೈನಸ್ ಸೈನ್ ತೀಟಾ ಅಂತಂದ್ರೆ ನಮಗೆ ಸೂತ್ರ ಇದೆ ಯಾವುದು ಸೂತ್ರ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಏನು ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವಯರ್ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವಯರ್ ಸೊ ಇಲ್ಲಿ ಎ ಇದ್ದಲ್ಲಿ ಏನಿದೆ ಒಂದು ಸೊ ಬಿ ಸೈನ್ ತೀಟ ಎ ಇದು ಬಿ ಅವಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಒಂದು ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಒಂದು ಸ್ಕ್ವೇರ್ ಅಂತಂದ್ರೆ ಒಂದು ಒಂದರ ವರ್ಗ ಒಂದೇ ಆಗುತ್ತೆ ಅವಾಗ ಬಾಗಿಲೆ ಸೈನ್ ಸ್ಕ್ವೇರ್ ತೀಟ ಅದೇ ರೀತಿ ಚೇದದಲ್ಲಿ ಕೂಡ ಹಂಗೆ ಒಂದು ಸ್ಕ್ವೇರ್ ಮೈನಸ್ ಕಾ ಸ್ಕ್ವೇರ್ ತೀಟ ಅದನ್ನು ನಾವೀಗ ಬಿಡಿಸಿದೀವಿ ಸೂತ್ರ ಪ್ರಕಾರ ಈಗ ಬೆಲೆಗಳಾಕ್ರಿ ಈಗ ಒಂದು ಮೈನಸ್ ಸೈನ್ ತೀಟ ಅಂತಂದ್ರೆ ಏನು ಅಭಿಮುಖ ಬಾಹು ಬಾಗಿಲೆ ವಿಕರಣ ಇಲ್ಲಿ ಅಭಿಮುಖ ಬಾಹು ಯಾವುದು ಎ ಬಿ ಸೊ ಎ ಬಿ ಬೆಲೆ ಎಷ್ಟು ಎಂಟು ಬಾಗಿಲೆ ವಿಕರಣೆಸ್ಟ್ ವರ್ಗ ಮೂಲ ನೂರ ಹದಿಮೂರು ಇದು ವರ್ಗ ಮೂಲ ನೂರ ಹದಿಮೂರು ಸೊ ಇಲ್ಲಿ ಸೈನ್ ಸ್ಕ್ವಯರ್ ತೀಟಾ ಇರೋದ್ರಿಂದ ಓಲ್ ಸ್ಕ್ವಯರ್ ಸ್ಕ್ವಯರ್ ಅಂತ ಬರ್ಬೇಕು ನಾವು ಬರೇ ಸೈನ್ ತೀಟಾ ಅಂತಂದ್ರೆ ಏನು ಬರುತ್ತೆ ಎಂಟು ಬೈ ವರ್ಗಮೂಲ ನೂರ ಹದಿಮೂರು ಸೊ ಸೈನ್ ಸ್ಕ್ವಾಯರ್ ತೀಟಾ ಅಂತಂದ್ರೆ ಏನು ಈಗ ಓಲ್ ಸ್ಕ್ವಯರ್ ಅಂತ ಹಾಕ್ಬೇಕು ಅದೇ ವ್ಯತ್ಯಾಸ ಇಲ್ಲಿ ಅದೇ ರೀತಿ ಬಾಗಿಲೆ ಛೇದದಲ್ಲಿ ಏನು ಒಂದು ಮೈನಸ್ ಕಾ ಸ್ಕ್ವೈರ್ ತೀಟಾ ಒಂದು ಮೈನಸ್ ಕಾಸದ ಅನುಪಾತ ಏನು ಪಾರ್ಶ್ವಬಾಹು ಬಾಗಿಲೇ ವಿಕರಣ ಇಲ್ಲಿ ಪಾರ್ಶ್ವಬಾಹು ಯಾವುದು ಏಳು ಬಾಗಿಲೇ ವಿಕರಣ ವರ್ಗ ಮೂಲ ನೂರ ಹದಿಮೂರು ಏನು ಬರ್ತದೆ ಇದು ಹೋಲು ಸ್ಕ್ವೇರ್ ಅಂತ ಬರುತ್ತೆ ಈಗ ಅದನ್ನು ಬಿಡಿಸ್ಕೋರಿ ಈಗ ಒಂದು ಮೈನಸ್ ಎಂಟರ ವರ್ಗ ಅರವತ್ನಾಲ್ಕು ಇಲ್ಲಿ ಈ ವರ್ಗ ಏನಪ್ಪ ಅಂಶ ಮತ್ತು ಛೇದಕ್ಕೆ ಎರಡು ಬರುತ್ತೆ ಇದು ವರ್ಗ ಮೂಲ ನೂರ ಹದಿಮೂರು ಹೋಲು ಸ್ಕ್ವೈರ್ ಅಂತ ಆಗುತ್ತೆ ಇದು ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗಿ ಏನು ನೂರ ಹದಿಮೂರು ಮಾತ್ರ ಉಳಿಯುತ್ತೆ ಸೊ ಇದೆ ಅರವತ್ನಾಲ್ಕು ಬೈ ನೂರ ಹದಿಮೂರು ಅದೇ ರೀತಿ ಇಲ್ಲಿ ಒಂದು ಮೈನಸ್ ಏಳರ ವರ್ಗ ನಲವತ್ತೊಂಬತ್ತು ಇದು ವರ್ಗ ಮೂಲ ನೂರ ಹದಿಮೂರು ಹೋಲು ಸ್ಕ್ವೈರ್ ಅಂತಂದ್ರೆ ನೂರ ಹದಿಮೂರು ಈಗ ಮಾಡಬೇಕಪ್ಪ ಮಾಡ್ಬೇಕಪ್ಪ ಅಂತ ಇಲ್ಲಿ ನಾವು ಲಾಸ ತೆಬೇಕು ಲಾಸ ಎಷ್ಟಾಗುತ್ತೆ ಇಲ್ಲಿ ಒಂದು ನೂರ ಹದಿಮೂರು ಲಾಸ ಸೊ ಇಲ್ಲಿ ಒಂದು ನೂರ ನೂ ಒಂದು ನೂರ ಹದಿಮೂರು ಲಾಸ ಆದಾಗ ಇಲ್ಲಿ ಒಂದೇ ಇರುತ್ತೆ ಅವಾಗ ಒಂದು ನೂರ ಹದಿಮೂರು ಬೈ ಒಂದು ಅಂದ್ರೆ ನೂರ ಹದಿಮೂರು ಇದು ನೂರ ಹದಿಮೂರು ಮೈನಸ್ ನೂರ ಹದಿಮೂರು ಬೈ ನೂರ ಹದಿಮೂರು ಅಂದ್ರೆ ಒಂದು ಉಳಿತೆ ಇಂಟು ಒಂದಾದಾಗಿದೆ ಆದಷ್ಟು

ಬೈ ನೂರ ಹದಿಮೂರು ಇಲ್ಲಿ ನೂರ ಹದಿಮೂರು ಮೈನಸ್ ನಲ್ವತ್ತೊಂಬತ್ತು ಅಂತಂದ್ರೆ ಅರವತ್ನಾಲ್ಕು ಬೈ ನೂರ ಹದಿಮೂರು ಸೊ ಇದು ನಲ್ವತ್ತೊಂಬತ್ತು ಬೈ ನೂರ ಹದಿಮೂರು ಅಷ್ಟೇ ಬರ್ಕೋರಿ ಇಂಟು ಇದೇನಾಗ್ತದ ನೂರ ಹದಿಮೂರು ಬೈ ಅರವತ್ನಾಲ್ಕು ಅಂತ ಬರುತ್ತೆ ಯಾವ ರೀತಿ ಹೇಗಪ್ಪ ಅಂತಂದ್ರೆ ಎ ಬೈ ಬಿ ಬೈ ಸಿ ಬೈ ಡಿ ಜಿಕ್ವಲ್ ಟು ಎ ಬೈ ಬಿ ಇಂಟು ಡಿ ಬೈ ಸಿ ಅಂಶವಾಗಿ ಛೇದ ಛೇದವಾಗಿ ಅಂಶ ಆಗುತ್ತೆ ಅವಾಗ ನೂರ ಹದಿಮೂರು ನೂರ ಹದಿಮೂರು ಕ್ಯಾನ್ಸಲ್ ಆಗುತ್ತೆ ಉಳಿದದೇನು ನಲವತ್ತೊಂಬತ್ತು ಬೈ ಅರವತ್ನಾಕು ಸೊ ಈ ರೀತಿಯಾಗಿ ಇದನ್ನು ಬಿಡಿಸಬೇಕು ಸೊ ಎರಡನೇದೇನೀಗ ಕಾರ್ಡ್ ಸ್ಕ್ವೈರ್ ತೀಟಾ ಇಸ್ ಈಕ್ವಲ್ ಟು ಬೆಲೆ ಕಂಡು ನಾವು ಕಾರ್ಡ್ ತೀಟ ಬೆಲೆ ಕೊಟ್ಟ ಕಾರ್ಡ್ ತೀಟಾ ಇಸ್ ಈಕ್ವಲ್ ಟು ಏನ್ ಕೊಟ್ಟನಪ್ಪ ಅಂತಂದ್ರೆ ಏಳು ಬೈ ಎಂಟು ಕಾಡ್ ಸ್ಕ್ವೇರ್ ತೀಟಾ ಅಂತಂದ್ರೆ ಏನು ಏಳು ಬೈ ಎಂಟರ ವರ್ಗ ಅವಾಗ ಏಳರ ವರ್ಗ ನಲ್ವತ್ತೊಂಬತ್ತು ಎಂಟರ ವರ್ಗ ಅರವತ್ನಾಲ್ಕು ಸೊ ನಲ್ವತ್ತೊಂಬತ್ತು ಬೈ ಅರವತ್ನಾಲ್ಕು ಈಗ ಕೊನೆಯದಾಗಿ ಓಮ್ ಅಸೈನ್ಮೆಂಟ್ ಅಂದ ಮನೆ ಕೆಲಸ ಒಂದನೈದು ಕಾಸೆ ಈಜುಕೊಳ್ಳ ನಾಲ್ಕು ಬೈ ಐದು ಆದರೆ ಉಳಿದ ತ್ರಿಕೋನ ಮಿತಿಯ ಅನುಪಾತಗಳನ್ನು ಕಂಡಿಡೀರಿ ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಬಿಜು ಕೊಳ್ಳನ್ ಎಸ್ ಈಕ್ವಲ್ ಟು ಒಂದು ಬೈ ರೂಟ್ ಮೂರು ಆದರೆ ಒಂದನೈದು ಸೈನ್ ಎ ಸಿ ಪ್ಲಸ್ ಕಾಸೆ ಗುಣಿಲೆ ಸೈನ್ ಸಿ ಬೆಲೆ ಕಂಡಿಡಬೇಕು ಎರಡನೇದು ಯಾವ್ದಪ್ಪ ಕಾಸೆ ಸೈನ್ ಸಿ ಮೈನಸ್ ಸೈನ್ ಎ ಕಾಸ್ ಬೆಲೆಯನ್ನು ಕಂಡುಹಿಡಬೇಕು ಮೂರ್ನೈದು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕೋನ ಕ್ಯೂಜು ಕೊಟ್ಟು ಒಂಬತ್ತು ಡಿಗ್ರಿ ಆದರೆ ಪಿ ಪಿಕ್ಯು ಪಿ ಆರ್ ಪ್ಲಸ್ ಕ್ಯೂ ಆರ್ ಆರ್ಜುಕೊಳ್ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಪಿ ಕ್ಯೂಜುಕೊಳ್ತು ಐದು ಆಗಿದೆ ಸೊ ಸೈನ್ ಪಿ ಇಲ್ಲಿ ಕಾಮ ಪಿ ಮತ್ತು ಟ್ಯಾನ್ ಪಿ ಬೆಲೆಗಳನ್ನು ಕಂಡುಹಿಡೀರಿ ಧನ್ಯವಾದಗಳು ಸೈರಾಮ್